ಸಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಮ್ಮ ಯಾಕಮ್ಮ ಇದನ್ ತಂದೆ? ಇದನ್ ಮಾರಿದ್ರೆ ಅಥವಾ ಅಡ ಇಟ್ರೆ 1,00,000 ಬರುತ್ತೆ. ಆ ದುಡ್ಡು ತಗೊಂಡ್ ಹೋಗಿ ಫಟಾಫಟ್ ಚಿಟ್ ಫಂಡ್ ಅಲ್ಲಿ ನನ್ನ ಹೆಸರಲ್ಲೇ ಇನ್ವೆಸ್ಟ್ ಮಾಡಿ. 1,00,000 ಹೋಗಿ 2,00,000 ಆಗುತ್ತೆ ಅಂದ್ರೆ ಯಾರ್ ಬೇಡ ಅಂತಾರೆ? ಹಂಗಂತ ಮನೆ ಹೆಣ್ಮಗಳು ಒಡವೆನ ಮಾರಕತ್ತೇನಮ್ಮ? ದೊಡಪ್ಪ, ಒಡವೆ ಇರದೆ ಕಷ್ಟ ಕಾಲದಲ್ಲಿ ಯೂಸ್ ಆಗ್ಲಿ ಅಂತ. ಪರವಾಗಿಲ್ಲ, ತಗೊಂಡ್ ಹೋಗಿ. ಇಲ್ಲಪ್ಪ, ನನ್ನ ನಂಬಿಟ್ಟು ನೀನು ಇಷ್ಟೊಂದು ಜವಾಬ್ದಾರಿ ಆಗ್ತಾ ಇದೀಯಾ, ನನ್ಗೆ ಯಾಕೆ ಭಯ ಆಗ್ತಿತ್ತು ಕಣಮ್ಮ. ದೊಡಪ್ಪ, ನಾನ್ ನಿಮ್ಮನ್ನ ನಂಬ್ತೀನಿ, ಆ ಫಂಡ್ ನಲ್ಲ. ಅದು ಅಲ್ದೆ ನನ್ಗೆ ಯಾಕೋ ಇದು ಸ್ಕ್ಯಾಮ್ ಅಂತಾನೆ ಅನ್ಸ್ತಿದೆ. ಅದೇ 5 ದಿನದಲ್ಲಿ ದುಡ್ಡು ಡಬಲ್ ಆದ್ರೆ ಆಗಿದನ್ ನಂಬ್ತೀನಿ, ಜೊತೆಗೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ. ನನ್ನ ಗಂಡ ನನಗ್ ಮಾಡಿದ ಮೋಸನ ನೀವ್ ನನಗ್ ಮಾಡ್ಬೇಡಿ. ಎಲ್ಲದು ಉಂಟೇನಮ್ಮ, ನೀನ್ ನನ್ನ ಮಗಳಿದ್ದಂಗೆ ಮಗಳಿಗೆ ಅಪ್ಪ ಯಾವತ್ತಾದ್ರೂ ಮೋಸ ಮಾಡ್ತಾನ? ದೊಡಪ್ಪ, ನನ್ನ ಜೀವನದಲ್ಲಿರೋದು ಒಂದೇ ಆಸೆ, ಅದು ದುಡ್ಡು ಮಾಡ್ಬೇಕು, ಜಾಸ್ತಿ ದುಡ್ಡು ಮಾಡ್ಬೇಕು. ಆ ಸತ್ಯನ ಮುಂದೆ ನಾನು ದೊಡ್ಡ ಶ್ರೀಮಂತೆ ಅಂತ ಮೆರಿಬೇಕು. ದಿವ್ಯಾ, ದೊಡ್ಡವ್ರು ಹೇಳೋರೆ, ಏನನ ಗೆಲ್ಲದಕ್ಕಿಂತ ಮೊದಲು, ಏನನ ಸಾಧಿಸಕ್ಕಿಂತ ಮೊದಲು ಕನಸು ಕಾಣಬೇಕು ಅಂತ. ಕನಸು ಕಾಣಬೇಕು ನೋಡ ಪುಟ, ಕನಸು ಕಾಣೋರ್ಗೆ ಅದು ನನಸು ಮಾಡ್ಕೊಳ್ಳೋ ಶಾಸ್ತ್ರ. ನೀನ್ ಸೋತಿರ್ಬಹುದು, ಅದು ನಿನ್ನೊಳಗೈತಲ್ಲ ಕನಸು, ಅದು ಸತ್ತಿಲ್ಲ. ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ನೀನು ತಂದ್ಕೊಟ್ಟಿದ್ದೀರ 2 ಬೆಳೆ, ಆ ಬೆಳೆ ನಿಮ್ಮ ಸಾಕ್ಷಿ. ನೋಡ್ತಾರವ, ನೀನು ಬೆಳಿತೀಯಾ, ತುಂಬ ಎತ್ತರಕ್ಕೆ ಬೆಳಿತೀಯಾ, ಆ ಸತ್ಯ ಅವಳಲ್ಲ ಸತ್ಯ. ನೀನು ಇದ್ರಿ ಜೂಜುಬಿ ಜೂಜುಬಿ ತಿಳ್ಕೊ, ಹಂಗು ಬೆಳಿತೀಯ ಹಂಗೆ. ಹಾಗಂತೀರ ದೊಡಪ್ಪ, ಈ ಮನೇಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನೀವೊಬ್ಬರೇ. ಥ್ಯಾಂಕ್ಸ್ ದೊಡಪ್ಪ, ಆದರೆ ನಾನು ನನ್ನ ಕನಸನ್ನ ನನಸು ಮಾಡ್ಕೋಬೇಕು ಅಂದರೆ ನಿಮ್ಮ ಸಹಾಯ ಬೇಕೇ ಬೇಕು. ಖಂಡಿತ ದಿವ್ಯಾ, ನೋಡ ಈ ಜಗ್ಗ ನಿನ್ನ ದೊಡ್ಡಪ್ಪ ಯಾವತ್ತಿದ್ರು ನೆನ್ಪಾಡ್. ಸತ್ಯ, ನನಗೆ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಮೋಸ ಮಾಡ್ಬಿಟ್ಲಮ್ಮ? ಆದರೆ ನೀನು ನನ್ನ ತಾಯಿ, ನನ್ನ ನಂಬಿಟ್ಟು ಈ ಒಡವೆ ತಂದ್ಕೊಟ್ಟು. ದಿವ್ಯಾ ಹೇಳ, ನನಗೆ ಯಾವತ್ತಿರೋ ನೀನೇ ಕಣಮ್ಮ ಮಗಳು. ನೋಡ ನಾನು ಯಾವತ್ತೂ ನಿನಗೆ ಸಪೋರ್ಟ್ ಹಂಗೆ ನಿಂತಿದ್ದು, ನೀನು ಏನು ಯೋಚನೆ. ಸರಿ ನೋಡು, ಸಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.